ಫ್ರೆಂಡ್ಸ್, ಚೈನಾದಲ್ಲಿ ಫ್ಲಡ್ಸ್ ಮತ್ತು ಸಿಂಕ್ ಹೋಲ್ ಪ್ರಾಬ್ಲಮ್ಗಳು ಕಾಮನ್ ಆಗಿಬಿಟ್ಟಿದ್ದಾವೆ. ಇನ್ನು ಇಂತಹ ಒಂದು ಫ್ಲಡ್ನಿಂದ 2021 ಒಂದು ದುರ್ಘಟನೆ ನಡೆದಿತ್ತು. ಅದರಿಂದಾಗಿ ಜೆಂಗ್ಜೋ ಪಟ್ಟಣದಲ್ಲಿ 500 ಜನರ ಪ್ರಾಣ ಸಂಕಷ್ಟಕ್ಕೆ ಸಿಲುಕಿತ್ತು. ಹೇಳಬೇಕಂದ್ರೆ 2021 ಜೆಂಗ್ಜೋನಲ್ಲಿ ಸಿಕ್ಕಾಪಟ್ಟೆ ಮಳೆ ಬಿದ್ದಿತ್ತು. ಇದರಿಂದಾಗಿ ಎಲ್ಲಾ ಕಡೆಗಳಿಂದಲೂ ಕೂಡ ನೀರು ಉಕ್ಕಿ ಹರಿದು ಬಂದು ಪ್ರವಾಹ ಪರಿಸ್ಥಿತಿ ಉಂಟಾಗಿತ್ತು. ಹಾಗೇನೆ ಬಸ್ಸುಗಳು, ಆಟೋಗಳು, ಲಾರಿಗಳು, ಟ್ರೈನ್ಗಳು ಎಲ್ಲವೂ ಕೂಡ ಬಂದಾಗಿ ಹೋಗಿದ್ವು. ಆ ಸಿಟಿಯಲ್ಲಿ ನೀರಿನ ಮಟ್ಟ ಯಾವ ರೇಂಜ್ಗೆ ಏರಿತ್ತಂದ್ರೆ ಯಾವುದೇ ವೆಹಿಕಲ್ ಕೂಡ ಆ ನಗರದ ರಸ್ತೆಗಳಲ್ಲಿ ಚಲಿಸ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಆ ಸಿಟಿಯಲ್ಲಿ ಇದ್ದಂತಹ ಅಂಡರ್ ಗ್ರೌಂಡ್ ಮೆಟ್ರೋ ಜನರ ಓಡಾಟಕ್ಕೆ ಅನುಕೂಲಕರವಾಗಿದ್ದಂತಹ ಏಕಮಾತ್ರ ವ್ಯವಸ್ಥೆಯಾಗಿತ್ತು. ಯಾಕಂದ್ರೆ ಅಂಡರ್ ಗ್ರೌಂಡ್ ಮೆಟ್ರೋ ಟನಲ್ಸ್ ಅನ್ನ ಯಾವ ರೀತಿ ಡಿಸೈನ್ ಮಾಡಿರ್ತಾರೆ ಅಂದ್ರೆ ಯಾವುದೇ ಪರಿಸ್ಥಿತಿಗಳಲ್ಲೂ ಕೂಡ ಪ್ರಾಪರ್ ಆಗಿ ವರ್ಕ್ ಮಾಡುವಂತೆ ಪ್ಲಾನ್ ಗಳನ್ನ ಮಾಡಿರ್ತಾರೆ. ಸೊ ಹೀಗಾಗಿನೇ ಜೆಂಗ್ಜೋ ಸಿಟಿಯ ಮೆಟ್ರೋ ಕೂಡ ಆರಾಮಾಗಿ ಕೆಲಸ ಮಾಡ್ತಾ ಇತ್ತು. ಆದ್ರೆ ಫ್ರೆಂಡ್ಸ್, ಪ್ರಕೃತಿಯ ಮುಂದೆ ಈ ತೃಣ ಮಾತ್ರದ ಮನುಷ್ಯ ನಿಲ್ಲದಕ್ಕಾಗುತ್ತಾ? ಹಾಗಾಗಿ ಆತನ ಪ್ಲಾನ್ಗಳು, ಡಿಸೈನ್ಗಳೆಲ್ಲವೂ ಕೂಡ ಉಲ್ಟಾಗಿ ಹೋಗಿದ್ವು. ಯಾಕಂದ್ರೆ ಯಾವುದೋ ಒಂದು ಮೂಲೆಯಿಂದ ಮೆಟ್ರೋ ಸ್ಟೇಷನ್ಗೆ ನೀರು ನುಗ್ಗೋದಕ್ಕೆ ಶುರುವಾಗಿತ್ತು. ಅಂಡ್ ಅದರಿಂದಾಗಿ 500 ಜನರನ್ನ ಒತ್ತೊಯ್ಯುವಂತ ಮೆಟ್ರೋ ಟ್ರೈನ್ ಆ ನೀರಲ್ಲಿ ಸಿಕ್ಕಾಕೊಂಡ್ಬಿಡ್ತು ಮತ್ತು ರಭಸವಾಗಿ ನುಗ್ತಾ ಇದ್ದಂತ ನೀರು ಆ ಟ್ರೈನ್ ಒಳಗೆ ಸ್ಟೋರ್ ಆಗ್ತಾ ಹೋಯ್ತು. ಆ ಸಂದರ್ಭದಲ್ಲಿ ಟ್ರೈನ್ ಡ್ರೈವರ್ಸ್ ಮತ್ತು ಒಂದಷ್ಟು ಜನರನ್ನ ಆ ಪ್ರವಾಹದಿಂದ ಪಾರು ಮಾಡಲಾಯಿತಾದ್ರೂ ಉಳಿದಂತ ಜನರು ಆ ಟ್ರೈನ್ ಒಳಗೇನೆ ಸಿಕ್ಕೊಂಡ್ ಬಿಟ್ಟಿದ್ರು. ಆ ನಂತರ ನೀರು ಅವರ ಸೊಂಟದವರೆಗೂ ಏರ್ತಾ ಬಂತು. ಆಮೇಲೆ ಅವರ ಎದೆ ಎತ್ತರಕ್ಕೆ, ಆ ನಂತರ ಅವರ ಕುತ್ತಿಗೆವರೆಗೂ ನೀರು ತುಂಬಿಕೊಳ್ತು. ಇದರಿಂದಾಗಿ ಟ್ರೈನ್ ಒಳಗೆ ಸಿಕ್ಕಾಕೊಂಡಿದ್ದಂತ ಜನರಿಗೆ ಉಸಿರಾಡೋದಕ್ಕೂ ಕೂಡ ಕಷ್ಟವಾಗಿ ಹೋಯಿತು. ಆದ್ರೆ ಟ್ರೈನ್ ಒಳಗೆ ಸಿಕ್ಕೊಂಡಿದ್ದಂತವರು ಏನ ಅದೃಷ್ಟ ಮಾಡಿದ್ರೋ ಏನೋ, ಒಳಕ್ಕೆ ನುಗ್ಗಿ ಬಂದಿದ್ದಂತ ನೀರು ಅವರ ಕುತ್ತಿಗೆ ಮಟ್ಟಕ್ಕೆ ಮಾತ್ರ ಏರಿ ಸ್ಟೇಬಲ್ ಆಗಿತ್ತು. ಸೊ ಆ ನಂತರ ಸ್ವಲ್ಪ ಸಮಯದ ನಂತರ ರೆಸ್ಕ್ಯೂ ಟೀಮ್ ಅಲ್ಲಿಗೆ ಬಂತು ಮತ್ತು ಟ್ರೈನ್ ಒಳಗೆ ಸಿಲ್ಕೊಂಡಿದ್ದವರೆಲ್ಲರನ್ನು ಕೂಡ ಅಪಾಯದಿಂದ ಪಾರು ಮಾಡ್ತು. ಫ್ರೆಂಡ್ಸ್, ಚೈನಾದಲ್ಲಿ ಈ ತರಹದ ಪ್ರವಾಹಗಳಲ್ಲದೆ ಸಿಂಕ್ ಹೋಲ್ ಪ್ರಾಬ್ಲಮ್ಗಳು ಕೂಡ ತುಂಬಾ ಹೆಚ್ಚಾಗಿ ಕಾಣಿಸುತ್ತವೆ. ಕಳೆದ ವರ್ಷಗಳಲ್ಲಿ ನಡೆದಿರುವಂತಹ ವರದಿಗಳನ್ನ, ವಿಡಿಯೋಗಳನ್ನ ನೋಡೋದಾದ್ರೆ ಇದ್ದಕ್ಕಿದ್ದಂತೆ ಭೂಮಿ ಕೆಳಕ್ಕೆ ಕುಸಿದು ದೊಡ್ಡದಾಗಿ ಹೋಲ್ಗಳಾಗ್ತವೆ. ಅಂಡ್ ಇದರಿಂದಾಗಿ ಭೂಮಿಯ ಮೇಲೆ ಇದ್ದಂತಹ ವಾಹನಗಳು, ಜನರು ಕೂಡ ಆ ಸಿಂಕ್ ಹೋಲ್ ಒಳಕ್ಕೆ ಬಿದ್ದು ಸಮಾಧಿಯಾಗಿ ಹೋಗ್ತಾರೆ. ನೀವು ಈ 4 ಫುಟೇಜ್ ಒಂದನ್ನು ನೋಡೋದಾದ್ರೆ ಚೈನಾದ ಒಂದು ಸಿಟಿಯೊಂದರಲ್ಲಿ ಸಡನ್ ಆಗಿ ರಸ್ತೆಯಲ್ಲಿ ಒಂದು ಹೋಲ್ ಕ್ರಿಯೇಟ್ ಆಗುತ್ತೆ. ಅಂಡ್ ಅದರಲ್ಲಿ ಒಂದು ಸೈಕಲ್ ಮತ್ತು ಒಂದು ಟ್ರಕ್ ಬಿದ್ದು ಹೋಗುತ್ತೆ. ಹೇಳ್ಬೇಕಂದ್ರೆ ಟೋಟಲಿ 3 ಜನ ಆ ಆಳವಾದಂತ ಹೋಲ್ನೊಳಕ್ಕೆ ಬಿದ್ದು ಹೋಗಿರ್ತಾರೆ. ಸೊ ಆಮೇಲೆ ಅಲ್ಲಿ ರೆಸ್ಕ್ಯೂ ಆಪರೇಷನ್ ನಡೀತು. ಆದ್ರೆ ಆ ಸಿಂಕ್ ಹೋಲ್ನೊಳಕ್ಕೆ ಬಿದ್ದಂತಹ ಆ ಟ್ರಕ್ ಮತ್ತು ಜನರು ಏನಾಗಿ ಹೋದ್ರು ಅನ್ನೋದು ಗೊತ್ತೇ ಆಗ್ಲಿಲ್ಲ. ಹೀಗಾಗಿ ಕೊನೆಗೆ ಚೈನಾ ಸರ್ಕಾರ ಆ ಹೋಲ್ಗೆ ಸಿಮೆಂಟ್ ಕಾಂಕ್ರೀಟ್ ಅನ್ನ ತುಂಬಿ ಬಂದ್ ಮಾಡ್ತು. ಯಾಕಂದ್ರೆ ಆ ಹೋಲ್ ಬರ್ತಾ ಬರ್ತಾ ದೊಡ್ಡದಾಗ್ತಾ ಹೋಗ್ತಾ ಇತ್ತು. ಆದ್ದರಿಂದ ಸೊ ಹಾಗಾಗಿ ನಮ್ಮಲ್ಲೂ ಕೂಡ ಕೆಲವೊಂದು ಪ್ರಶ್ನೆಗಳು ಕ್ರಿಯೇಟ್ ಆಗ್ತವೆ. ಇದೆಲ್ಲವೂ ಕೂಡ ಯಾಕಾಯ್ತು ಮತ್ತು ಯಾಕೆ ಆಗ್ತಾ ಇದೆ ಅಂತ. ಹೇಳ್ಬೇಕಂದ್ರೆ ಮನುಷ್ಯನಲ್ಲಿರುವಂತಹ ಅಭ್ಯಾಸಗಳು ಮತ್ತು ಹವ್ಯಾಸಗಳು ಪರಿಸರಕ್ಕೆ ಮಾಡ್ತಾ ಇರುವಂತಹ ಹಾನಿಯ ಕಾರಣದಿಂದಾಗಿ ಪ್ರಪಂಚದಲ್ಲಿರುವಂತಹ ಹಲವಾರು ಪ್ರಾಂತ್ಯಗಳು ಡೇಂಜರ್ ಝೋನ್ ನಲ್ಲಿದ್ದಾವೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ದೇಶದಲ್ಲಿ ಉಷ್ಣತೆ ಒಂದೇ ಸಮನೆ ಏರ್ತಾ ಇದೆ. ಉತ್ತರ ಭಾರತೀಯ ರಾಜ್ಯಗಳಲ್ಲಂತೂ ಜನ ಬಿಸಿಗಾಳಿಗೆ ತರೆಗೆಲೆಗಳಂತೆ ನಡು ರಸ್ತೆಗಳಲ್ಲಿ ಕುಸಿದು ಬಿದ್ದು ಜೀವ ಬಿಡ್ತಾ ಇದ್ದಾರೆ. ಹಾಗೂ ಸೀಸನ್ಗೆ ಸಂಬಂಧವೇ ಇಲ್ಲದಂತೆ ಮಳೆ ಪ್ರವಾಹಗಳು ನುಗ್ಗಿ ಬರ್ತಾ ಇರೋದ್ರಿಂದ ಜನರು ಕೂಡ ಭಯ ಆತಂಕಗಳಿಗೆ ಒಳಗಾಗ್ತಾ ಇದ್ದಾರೆ. ಒಂದ್ ಕಡೆ ಭೂಮಿ ಎಲ್ಲೆಂದರಲ್ಲಿ ಕುಸಿದು ಬೀಳ್ತಾ ಇದೆ, ಮತ್ತೊಂದ್ ಕಡೆ ಹಿಮಗಡ್ಡೆಗಳು ಕರಗಿ ನೀರಾಗಿ ಹರಿದು ಹೋಗ್ತಾ ಇದೆ ಅಂತ ತಜ್ಞರುಗಳು ಮಾತಾಡ್ತಾ ಇದ್ದಾರೆ. ಹಾಗೇನೆ ನಮ್ಮ ಪಕ್ಕದ ರಾಷ್ಟ್ರವಾದಂತ ಚೈನಾ ಕೂಡ ಮುಳುಗಿ ಹೋಗಬಹುದು ಅಂತ ಹವಾಮಾನ ತಜ್ಞರುಗಳು, ವಿಜ್ಞಾನಿಗಳು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂಡ್ ಈ ಸಮಸ್ಯೆಗೆ ಸಂಬಂಧಿಸಿದಂತಹ ಹಲವಾರು ಕಥೆಗಳು CNN, ನ್ಯೂಯಾರ್ಕ್ ಟೈಮ್ ತರಹದ ಹಲವಾರು ವಾರ್ತಾಪತ್ರಿಕೆಗಳಲ್ಲಿ ಈ ಬಗ್ಗೆನೇ ಚರ್ಚೆಗಳು ನಡೀತಾ ಇದ್ದಾವೆ. ಟೋಟಲ್ ಚೈನಾ ದೇಶವನ್ನೇ ಸ್ಯಾಟಲೈಟ್ ಬೇಸ್ಡ್ ಸ್ಟಡಿ ಮೂಲಕ ಅಧ್ಯಯನವನ್ನು ಮಾಡಿ ಅದರಲ್ಲಿ ಒಂದು ವಿಷಯವನ್ನ ಕಂಡುಕೊಂಡಿದ್ದಾರೆ. ಮುಖ್ಯವಾಗಿ ಚೈನಾದ ಹಲವು ಪ್ರದೇಶಗಳು ಮತ್ತು ನಗರಗಳು ಮುಳುಗಿ ಹೋಗ್ತವೆ. ಅಂಡ್ ಹೇಳ್ಬೇಕಂದ್ರೆ ಚೈನಾದ ಒಟ್ಟು ಜನಸಂಖ್ಯೆಯ 1/3 ಜನ ಡೇಂಜರಸ್ ಸಿಚುಯೇಷನ್ ನಲ್ಲಿದ್ದಾರೆ. ಸೊ ಫ್ರೆಂಡ್ಸ್, ಮೊದಲಿಗೆ ಮುಂದೆ ಬರುವಂತ 25 ಬಗ್ಗೆ ಮಾತಾಡ್ಕೊಳ್ಳೋದಾದ್ರೆ 2050 ನಾವು ಅಂದುಕೊಳ್ಳುವಷ್ಟು ದೂರದಲ್ಲೇನೂ ಇಲ್ಲ. 2050 ಆಗುವಷ್ಟರಲ್ಲಿ ಈ ಚೈನಾ ಇಡೀ ಪ್ರಪಂಚದಲ್ಲೇ ನಂಬರ್ 1 ಆರ್ಥಿಕ ವ್ಯವಸ್ಥೆಯಾಗಿ ರೂಪುಗೊಳ್ಳುತ್ತೆ. ಅಂಡ್ ನಂಬರ್ 2 ಪ್ಲೇಸ್ ಅಲ್ಲಿ ಅಮೆರಿಕ ಮತ್ತು ನಂಬರ್ 3 ಪ್ಲೇಸ್ ಅಲ್ಲಿ ನಮ್ಮ ಭಾರತವಿರುತ್ತೆ. ಸೊ ಅದಾಗಿ 25 ನಂತರ ಇಡೀ ಪ್ರಪಂಚದಲ್ಲೇ ಚೈನಾ ಮೊದಲ ಸ್ಥಾನದಲ್ಲಿ, ನಮ್ಮ ಭಾರತ 2ನೇ ಸ್ಥಾನದಲ್ಲಿ, ಹಾಗೇನೆ ಅಮೆರಿಕ 3ನೇ ಸ್ಥಾನದಲ್ಲಿ ಇರುತ್ತೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇನ್ನು ಚೈನಾ ತನ್ನ ದೇಶದ ದೊಡ್ಡ ದೊಡ್ಡ ಸಿಟಿಗಳನ್ನ ಹೀಗೆ ವಿಸ್ತಾರ ಮಾಡ್ತಾ ಹೋದ್ರೆ ಪೂರ್ತಿಯಾಗಿ ಮುಳುಗಿ ಹೋಗುವಂತ ಸಂಭವ ಇದೆ. ಒಂದ್ ವೇಳೆ ಹೀಗೆ ಏನಾದ್ರೂ ಆಗ್ಬಿಟ್ರೆ ಚೈನಾ ಆರ್ಥಿಕ ವ್ಯವಸ್ಥೆಯಲ್ಲಿ ನಂಬರ್ 2 ಅಥವಾ ನಂಬರ್ 3 ಪ್ಲೇಸ್ಗೆ ಬರುವಂತ ಸಾಧ್ಯತೆಗಳಿರುತ್ತೆ.
ಆದರೆ ಫ್ರೆಂಡ್ಸ್, ನಮಗೆ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇರೋದು ಏನಂದ್ರೆ ಚೈನಾದ ದೊಡ್ಡ ದೊಡ್ಡ ಸಿಟಿಗಳು ಹೇಗೆ ಮುಳುಗೋಗ್ತವೆ ಅಂತ. ಭೂಮಿ ಮುಳುಗೋದಾದ್ರೆ ಯಾವುದಾದ್ರೂ ಸುನಾಮಿ ಬರುತ್ತಾ ಅಥವಾ ಭೂಮಿನೇ ಕೆಳಕ್ಕೆ ಕುಸಿದು ಮುಳುಗಿ ಹೋಗುತ್ತಾ ಅಂದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಕಟ್ಟೋದಕ್ಕಾಗಿ ಭೂಮಿಯನ್ನ ಗಣಿಗಳಾಗಿ ತೋಡಿ ಹಾಕ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಗರಗಳಲ್ಲಿ ತುಂಬಾ ಆಳಕ್ಕಿಳಿದು ನೀರನ್ನು ತೆಗಿತಾ ಇದ್ದಾರೆ. ಜೊತೆಗೆ ತುಂಬಾ ಆಳಕ್ಕೆ ಅಗೆದು ಅದರ ಮೇಲೆ ಬಹುಮಹಡಿ ಕಟ್ಟಡಗಳು, ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳನ್ನ ನಿರ್ಮಾಣ ಮಾಡ್ತಾ ಇರೋದ್ರಿಂದ ಮಣ್ಣನ್ನ ಆಳವಾಗಿ ಕೊರೆದು ತೆಗಿತಾ ಇದ್ದಾರೆ. ಸೊ ಹೀಗಾಗಿ ಭೂಮಿಯ ಬಲ ತಗ್ಗಿ ಹೋಗ್ತಾ ಇದೆ. ಇದರಿಂದಾಗಿನೇ ಚೈನಾದ ಹಲವು ನಗರಗಳು ಡೇಂಜರ್ ಝೋನ್ನಲ್ಲಿವೆ. ಇಲ್ಲಿ ನಾವು ಬೀಜಿಂಗ್ ಸಿಟಿಯ ಸಿಚುವಾನ್, ಜಿಯಾಂಗ್ಸು ಮತ್ತು ಹೆನನ್ ತರಹದ ನಗರಗಳ ಬಗ್ಗೆ ಮಾತಾಡ್ತಿದ್ದೀವಿ. ಇವುಗಳಲ್ಲಿ ತುಂಬಾ ನಗರಗಳ ಹೆಸರುಗಳನ್ನ ನೀವು ಕೇಳದೆ ಹೋಗಿರ್ಬೋದು. ಆದ್ರೆ ಸ್ಕೈಲೈನ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಪರವಾಗಿ ನೋಡೋದಾದ್ರೆ ಇವು ಭಾರತದ ನಗರಗಳನ್ನೇ ಬೀಟ್ ಮಾಡ್ತವೆ. ಆದ್ರೆ ಚೈನಾ ಮಾತ್ರ ಈ ನಗರಗಳ ಭೂಮಿ, ನೀರು ಮತ್ತು ಖನಿಜಗಳ ಕಾರಣದಿಂದಾಗಿ ಅವುಗಳನ್ನೆಲ್ಲ ಲೂಟಿ ಹೊಡೆದು ಪರಿಸರಕ್ಕೆ ದ್ರೋಹ ಮಾಡ್ತು. ಇನ್ನು ಭೂಗರ್ಭ ಜಲ ಸಮೃದ್ಧವಾಗಿರುವಂತಹ ಪ್ರದೇಶಗಳಲ್ಲಿ ಸಿಟಿಗಳನ್ನ ಕಟ್ಟಿದ್ರೆ ಆಗ ನಿರಂತರವಾಗಿ ನೀರನ್ನ ಹೊರಕ್ಕೆ ತೆಗೆಯಬೇಕಾದಂತಹ ಅನಿವಾರ್ಯತೆ ಕ್ರಿಯೇಟ್ ಆಗುತ್ತೆ. ಸೊ ಇದರಿಂದಾಗಿ ಬೀಜಿಂಗ್ ನಲ್ಲಿರುವಂತಹ ಹಲವಾರು ಕಟ್ಟಡಗಳು ಕುಸಿದು ಬೀಳ್ತಾ ಇದಾವೆ. ಭೂಗರ್ಭದಲ್ಲಿರುವಂತಹ ನೀರನ್ನ ಮಿತಿಮೀರಿ ಹೊರಕ್ಕೆ ತೆಗೆಯೋದು, ಲಿಮಿಟ್ಸೇ ಇಲ್ಲದಂತೆ ಬಿಲ್ಡಿಂಗ್ಗಳನ್ನ ನಿರ್ಮಾಣ ಮಾಡೋದು, ಹಗಲವಾದ ಹೆದ್ದಾರಿಗಳು ಇರಬೇಕು ಅಂತ ಎಲ್ಲೆಂದರಲ್ಲಿ ಹೈವೇಗಳನ್ನ ಮಾಡ್ತಾ ಪ್ರಕೃತಿಯ ಮೇಲೆ ಮನುಷ್ಯನ ಹಸ್ತಕ್ಷೇಪ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಅಂಡ್ ಇದರಿಂದಾಗಿ ಭೂಮಿ ತನ್ನ ಸತ್ವವನ್ನೇ ಕಳ್ಕೊಳ್ತಾ ಹೋಗ್ತಾ ಇದೆ. ಪ್ರೆಸೆಂಟ್ ಇರುವಂತಹ ಬಿಲ್ಡಿಂಗ್ಗಳ ಭಾರವನ್ನ ಹೊರುವಂತಹ ಸಾಮರ್ಥ್ಯ ಕೆಲವು ನಗರಗಳ ಭೂಮಿಯಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ಅಧ್ಯಯನಗಳು ಹೇಳ್ತಾ ಇದ್ದಾವೆ. ಹಾಗೆಯೇ ಸಿಟಿಗಳಲ್ಲಿರುವಂತಹ ವಿಪರೀತವಾದಂತಹ ಟ್ರಾನ್ಸ್ಪೋರ್ಟೇಷನ್ ನೆಟ್ವರ್ಕ್ ಇದಕ್ಕೆಲ್ಲ ಸಮಸ್ಯೆಯಾಗಿ ಕಾಡ್ತಾ ಇದೆ. ಇಷ್ಟ ಬಂದಂತೆ ಮೈನಿಂಗ್ಗಳನ್ನ ಮಾಡೋದು ಅಂಡ್ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಹೈಡ್ರೋಕಾರ್ಬನ್ ಅನ್ನ ಹೊರಕ್ಕೆ ತೆಗಿತಾ ಇರೋದ್ರಿಂದ ಈ ಸಮಸ್ಯೆಗಳು ಎದುರಾಗ್ತಾ ಇದಾವೆ. ಈಗಿಂದೀಗಲೇ ಜಾರಿಗೆ ಬರುವಂತೆ ಭೂಮಿಯೊಳಗಿನ ನೀರನ್ನ ಹೊರಕ್ಕೆ ತೆಗೆಯೋದನ್ನ ಕಂಟ್ರೋಲ್ ಮಾಡದೆ ಹೋದ್ರೆ ಭವಿಷ್ಯದಲ್ಲಿ ನಗರಗಳು ಕುಸಿದು ಬೀಳ್ತವೆ. ಇನ್ನು ಚೈನಾ ದೇಶ ವಿಸ್ತಾರವಾದಂತಹ ಪ್ರಕೃತಿಯಿಂದ ಜನಸಾಂದ್ರತೆ ಇರುವಂತಹ ಪಟ್ಟಣಗಳು ಸೇರಿದಂತೆ ಚಿಕ್ಕದಾದ ಜನಸಂಖ್ಯೆಗಳನ್ನ ಹೊಂದಿರುವಂತಹ ಪರ್ವತ ಪ್ರದೇಶಗಳನ್ನ ಒಳಗೊಂಡಿದೆ. ಜನಸಂದಣಿ ಇರುವಂತಹ ನಗರಗಳ ಜೊತೆಗೆ ಆರ್ಥಿಕವಾಗಿಯೂ ಸದೃಢವಾಗಿರುವಂತಹ ಚೈನಾದ ಪಶ್ಚಿಮ ಭೂಭಾಗದಲ್ಲಿ ಪಟ್ಟಣಗಳು ಹೆಚ್ಚಾಗಿವೆ. ಜೊತೆಗೆ ಚೈನಾ ದೇಶದ ದೊಡ್ಡ ಜನಸಂಖ್ಯೆಯ ಶೇಕಡ 90% ಜನ ಈ ಕೇಂದ್ರೀಕೃತವಾದಂತಹ ನಗರಗಳಲ್ಲೇ ವಾಸ ಮಾಡ್ತಾರೆ ಹಾಗೂ ಭೂಮಿ ಮತ್ತು ಪರಿಸರದ ಮೇಲೆ ವಿಪರೀತವಾದಂತಹ ಒತ್ತಡವನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಹಾಗೆಯೇ ಚೈನಾ ಭೂಭಾಗದ ಪಶ್ಚಿಮದಿಂದ ಟಾಂಗ್ಜಾಂಗ್ ರಸ್ತೆಯ ಆ ಕಡೆಯಲ್ಲಿ ವ್ಯವಸಾಯಕ್ಕೆ ಅನುಕೂಲವಾಗದಿರುವಂತಹ ಭೂಮಿ ಇದೆ. ಹಾಗಾಗಿನೇ ಆ ಕಡೆಗಳಲ್ಲಿ ಜನಸಂಖ್ಯೆ ಕಡಿಮೆ ಇದೆ. ನಗರೀಕರಣ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಅನುಗುಣವಾಗಿ ಚೈನಾ ಸರ್ಕಾರ ಪ್ರತಿಷ್ಠಾತ್ಮಕವಾದ ಮತ್ತು ಮೌಲ್ಯಯುತವಾದಂತಹ ಆರ್ಥಿಕ ಪ್ರಾಜೆಕ್ಟ್ಗಳನ್ನ ಶರವೇಗವಾಗಿ ನಿರ್ಮಾಣ ಮಾಡಿತು. ಆದರೆ ಈ ವೇಗವಾದಂತಹ ಅಭಿವೃದ್ಧಿ ದೀರ್ಘಕಾಲಿಕ ಸ್ಥಿರತ್ವಗಳ ಬಗ್ಗೆ ಆತಂಕಗಳನ್ನು ಉಂಟು ಮಾಡ್ತಾ ಇದೆ. ಭೂಗರ್ಭದಿಂದ ನೀರನ್ನು ಹೊರಕ್ಕೆ ತೆಗೀತಾ ಇರುವಂತಹ ಪ್ರಮಾಣ ಹೆಚ್ಚಾಗ್ತಾ ಇರೋದು, ಹಾಗೆಯೇ ನಗರೀಕರಣದ ಭಾರ ಒಂದೇ ಕಡೆ ಹೆಚ್ಚಾಗ್ತಾ ಇರೋದು ಕೆಲವು ಪ್ರಾಂತ್ಯಗಳಲ್ಲಿ ಭೂಮಿ ಮುಳುಗೋದಕ್ಕೆ ಕಾರಣವಾಗ್ತಾ ಇದೆ. ಅಂಡ್ ಇದೇ ಕಾರಣಗಳು ಹಾಗೂ ವಾತಾವರಣದಲ್ಲಿನ ಬದಲಾವಣೆಗಳ ಕಾರಣದಿಂದಾಗಿ ಅನೇಕ ಚೈನೀಸ್ ಸಿಟಿಗಳಲ್ಲಿ ವಿಪರೀತ ಮಳೆ ಸಂಕಷ್ಟಗಳನ್ನು ತಂದೊಡ್ತಾ ಇದ್ದಾವೆ. ಹೀಗಾಗಿ ಭವಿಷ್ಯತ್ ಉತ್ತಮವಾಗೋದಕ್ಕೆ ಈ ಸವಾಲುಗಳನ್ನು ಪರಿಷ್ಕರಿಸಬೇಕಾದು ಕೂಡ ಅನಿವಾರ್ಯ. ಚೈನಾದ ಪರಿಸರ ವ್ಯವಸ್ಥೆ ಮತ್ತು ಆರ್ಥಿಕ ಪ್ರಭಾವದ ವಿಷಯಗಳು ಮುಂಬರುವಂತಹ ದಶಕಗಳಲ್ಲಿ ಸ್ಪಷ್ಟವಾಗಿ ಕಾಣಿಸಬಹುದು. ಹಾಗಾಗಿ ಈ ಪ್ರಮಾಣವನ್ನು ತೆಗೆಸೋದಕ್ಕೆ ಸ್ಥಿರವಾದಂತಹ ನಗರ ನಕ್ಷೆಗಳು, ನೀರು ನಿರ್ವಹಣೆಯ ಪ್ಲಾನ್ಗಳು ಹಾಗೂ ವಾತಾವರಣಕ್ಕೆ ಪೂರಕವಾಗಿರುವಂತಹ ಬಹುಮುಖ ನಿರ್ಧಾರಗಳು ಅತ್ಯಗತ್ಯ. ಫೈನಲಿ, ಗ್ಲೋಬಲ್ ವಾರ್ಮಿಂಗ್ ಹೆಚ್ಚಾಗ್ತಾ ಇರೋದ್ರಿಂದ ಹಿಮ ಪರ್ವತಗಳು ಕರಗಿ ನೀರಾಗಿ ಎರಿದು ಸಮುದ್ರವನ್ನ ಸೇರ್ತಾ ಇದ್ದಾವೆ. ಇದರಿಂದಾಗಿ ಸಮುದ್ರದ ಮೇಲ್ಮಟ್ಟ ಹೆಚ್ಚಾಗ್ತಾ ಇದ್ದು ಅವು ಸಮುದ್ರದ ಪಕ್ಕದಲ್ಲಿರುವಂತಹ ಸಿಟಿಗಳನ್ನ ಆಕ್ರಮಿಸಿಕೊಳ್ಳುವಂತಹ ಸಾಧ್ಯತೆಗಳೇ ಹೆಚ್ಚು. ಜೊತೆಗೆ ಪಾಪ್ಯುಲೇಷನ್ ಹೆಚ್ಚಾಗ್ತಾ ಇರೋದ್ರಿಂದ ಮಹಾನಗರಗಳು ಕೂಡ ದೊಡ್ಡದಾಗಿ ಬೆಳೀತಾ ಇದ್ದಾವೆ ಮತ್ತು ಅದಕ್ಕಾಗಿ ಭೂಮಿಯಲ್ಲಿರುವಂತಹ ಗ್ರೌಂಡ್ ವಾಟರ್ ಅನ್ನು ಹೆಚ್ಚಾಗಿ ತೆಗಿತಾ ಇರೋದ್ರಿಂದ ಆ ಭಾಗದ ಭೂಮಿಯೆಲ್ಲವೂ ಕೂಡ ತನ್ನ ಗ್ರಿಪ್ಪನ್ನು ಕಳೆದುಕೊಂಡು ಕೆಳಕ್ಕೆ ಕುಸಿತಾ ಇದೆ. ಅಂಡ್ ಅಂತಹ ಪ್ಲೇಸ್ಗಳಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಮತ್ತು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳನ್ನ ಕಟ್ಟಿದಾಗ ಭೂಮಿಯ ಮೇಲಿನ ಒತ್ತಡ ಇನ್ನೂ ಕೂಡ ಜಾಸ್ತಿಯಾಗಿ ಇಡೀ ನಗರಗಳು ಸ್ಮಶಾನವಾಗುವ ಸಾಧ್ಯತೆಗಳೇ ಹೆಚ್ಚು. ಸೊ ಹೀಗಾಗಿ ಕೋಸ್ಟಲ್ ಏರಿಯಾಗಳಲ್ಲಿ ಬೆಳೆದು ನಿಂತಿರುವಂತಹ ದೊಡ್ಡ ದೊಡ್ಡ ಸಿಟಿಗಳು ಒಂದ್ಕಡೆ ಭೂಕುಸಿತಗಳಿಗೆ ಒಳಗಾಗಿ ಬೀಳುವಂತಹ ಸಂಭವಗಳಿದ್ದರೆ ಮತ್ತೊಂದು ಕಡೆ ಸಮುದ್ರದ ಮೇಲ್ಮಟ್ಟ ಏರಿ ಭವಿಷ್ಯದಲ್ಲಿ ಅರ್ಧಕ್ಕರ್ಧ ಸಿಟಿಗಳು ಮುಳುಗಿ ಹೋಗೋದಂತೂ ಗ್ಯಾರಂಟಿ. ನಮಸ್ಕಾರ.